ಕನ್ನಡದ ಬಿಗ್ ಬಾಸ್ ಸೀಸನ್ 7 18 ಜನ ಕಂಟೆಸ್ಟೆಂಟ್ಗಳ ಸ್ವವಿವರವನ್ನು ಕೊಡುವಂತಹ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಮನೆಗೆ ಮೂರನೇ ಕಂಟೆಸ್ಟೆಂಟ್ ಆಗಿ ಅಡಿಯಿಟ್ಟವರು ಕನ್ನಡದ ಪ್ರಸಿದ್ಧ ಪತ್ರಕರ್ತರಾದಂತಹ ರವಿ ಬೆಳಗೆರೆಯವರು. ಇವರನ್ನ ಪತ್ರಕರ್ತ ಅನ್ನೋದಕ್ಕಿಂತ ಪತ್ರಿಕೋದ್ಯಮಿ ಎಂದರೆ ಸೂಕ್ತವೆನಿಸುತ್ತದೆ. ಕನ್ನಡ ಸಾಹಿತಿ, ಚಿತ್ರಕಥೆ ಬರಹಗಾರ, ಇಟಿವಿ ಕನ್ನಡದಲ್ಲಿ ಕ್ರೈಮ್ ಡೈರಿ ಕಾರ್ಯಕ್ರಮದ ಮೂಲಕ ಉತ್ತಮ ನಿರೂಪಕ, ಉತ್ತಮ ಭಾಷಾಂತರಕಾರ, ಪ್ರಕಾಶಕ, ಸಾವಿರಾರು ಮಕ್ಕಳು ಓದುತ್ತಿರುವ ಪ್ರಾರ್ಥನಾ ಶಾಲೆಯ ಸಂಸ್ಥಾಪಕ, ಇವಿಷ್ಟೇ ಅಲ್ಲದೆ ಇನ್ನೂ ಅನೇಕಾನೇಕವುಗಳ ಮಾಲೀಕ, ಆರಂಭಿಕ, ಅಪ್ರತಿಮ, ಅಭಿಪ್ರಾಯಕ. ರವಿ ಬೆಳಗೆರೆ ನಮ್ಮೆಲ್ಲರಿಗೂ ಪರಿಚಯವಾಗಿದ್ದು ಹಾಯ್ ಬೆಂಗಳೂರು ಪತ್ರಿಕೆಯಿಂದ ಇರಬಹುದು. ಆದರೆ ಇದಕ್ಕೂ ಮುನ್ನವೇ ಕರ್ಮವೀರ, ಸಂಯುಕ್ತ ಕರ್ನಾಟಕ ಮತ್ತು ಕಸ್ತೂರಿ ಪತ್ರಿಕೆಗಳಲ್ಲೂ ಇವರು ಕೆಲಸ ಮಾಡಿದ್ದರು. ಕೇವಲ ಪತ್ರಿಕೆಯ ಸಂಪಾದಕನಾಗಿ ಮಾತ್ರ ಅಲ್ಲ, ಸಿನಿಮಾ ನಟನಾಗಿಯೂ ಇವರು ಬಣ್ಣ ಹಚ್ಚಿದ್ದು. ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್ ಶೈಲಿಯ ಪ್ರಕಾರದಲ್ಲಿ ಇವರ ಬರವಣಿಗೆ ಅನೇಕರಿಗೆ ಸ್ಫೂರ್ತಿ, ಕೌತುಕ ಮತ್ತು ಹುಚ್ಚು ಎನ್ನಬಹುದು. ರವಿ ಬೆಳಗೆರೆ ಹುಟ್ಟಿದ್ದು 15 ಮಾರ್ಚ್ 1958 ಬಳ್ಳಾರಿಯಲ್ಲಿ. ಅಲ್ಲಿಯೇ ತಮ್ಮ ಶಾಲಾ ಶಿಕ್ಷಣ ಮುಗಿಸಿದ ಇವರು ನಂತರದ ದಿನಗಳಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರದಲ್ಲಿ ಎಂಎ ಪದವಿ ಮಾಡಿ ಒಂದಿಷ್ಟು ದಿನ ಉಪನ್ಯಾಸಕರಾಗಿಯೂ ವೃತ್ತಿಯನ್ನ ಮಾಡಿದ್ದಾರೆ. ದಾರಿ, ಪಾವೆಂ ಹೇಳಿದ ಕತೆ ಮತ್ತು ಒಟ್ಟಾರೆ ಕತೆಗಳು ಎಂಬ ಕಥಾ ಸಂಕಲನವನ್ನು, ಗೋಲಿಬಾರ್, ಅರ್ಥಿ, ಮಾಟಗಾತಿ, ಮಾಂಡವಿ, ಸರ್ಪ ಸಂಬಂಧ, ನೀ ಹಿಂಗೆ ನೋಡಬೇಡ ನನ್ನ, ಗಾಡ್ ಫಾದರ್, ಹಿಮಾಗ್ನಿ, ಹೀಗೆ 16 ಕಾದಂಬರಿಗಳನ್ನು ಕೂಡ ಇವರು ಬರೆದಿದ್ದು ಅವೆಲ್ಲವೂ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳಬಹುದು. ಅನುವಾದಗಳು, ದೇಶ, ಇತಿಹಾಸ, ಯುದ್ಧದ ಬಗೆಗಿನ ಪುಸ್ತಕಗಳು, ಜೀವನ ಕಥನಗಳು, ಕ್ರೈಮ್ ವಿಚಾರದಲ್ಲಿ ಒಂದಿಷ್ಟು ಬರವಣಿಗೆ, ಭೂಗತ ಇತಿಹಾಸಗಳು, ಬದುಕಿನ ಬಗೆಗಿನ ಕಾಸ್ಬಾತ್, ಜೀವನ ಪಾಠದ ಬಾಟಮ್ ಐಟಮ್, ಪ್ರೀತಿ ಪತ್ರದ ಲವಲವಿಕೆ, ಹೀಗೆ ಬೆಳಗೆರೆ ಸಾಹಿತ್ಯ ಕೃಷಿಯನ್ನು ಪಟ್ಟಿ ಮಾಡುತ್ತಾ ಹೋದರೆ ಪುಟಗಟ್ಟಲೆ ಹೆಸರು ಸೇರಿಬಿಡುತ್ತದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಶಿವರಾಮ್ ಕಾರಂತ ಪುರಸ್ಕಾರ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ 10 ಪ್ರಶಸ್ತಿ ಸನ್ಮಾನಗಳು ಇವರಿಗೆ ಸಂದಿವೆ. ಇವರ ಬರವಣಿಗೆ ಎಷ್ಟು ಸುಂದರವೋ ಮಾತುಗಳು ಕೂಡ ಅಷ್ಟೇ ಸೊಗಸು. ಹೆಚ್ಚಿನವರು ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಏನಾಗಬಹುದೆಂಬ ಕುತೂಹಲಕ್ಕೆ ಇನ್ನಷ್ಟು ಹೆಚ್ಚು ಗರಿ ಬಂದಿರುವುದೇ ಬೆಳಗೆರೆಯವರಿಂದ ಎಂದು ತಮ್ಮ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಿದ್ದಾರೆ. ಅವರ ಮಾತು, ಹರಟೆ, ಜೋಕ್ಸ್, ಯೂಶುವಲ್ ಟಾಕಿಂಗ್ ಎಲ್ಲವೂ ಪ್ರೇಕ್ಷಕರಿಗೆ ಮನರಂಜನೆ ಖಂಡಿತವಾಗಿಯೂ ಈ ಬಾರಿ ನೀಡಬಹುದು. ಅನಾರೋಗ್ಯವಿದ್ದರೂ ಕೂಡ ಒಬ್ಬ ಉತ್ತಮ ಸ್ಪರ್ಧಿ ನೀಡಬಹುದಾದಷ್ಟು ಗತ್ತು ಘನತೆ ಇವರಿಗಿದೆ ಎಂದರೆ ತಪ್ಪಿಲ್ಲ. ಹೆಗ್ಗದ್ದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿದ್ದೀನಿ, ನೀವು ಮಾಡಿ.